ನಮಸ್ಕಾರ ವೀಕ್ಷಕರೇ, ಭಕ್ತಿಧಾಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಕಿತಾ ಕೃಷ್ಣ. ಪಣಿಯಾಡಿ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ ನಿಮಗೆಲ್ಲ ಗೊತ್ತಿರುವಂತೆ ಸಾವಿರ ವರ್ಷಗಳ ಇತಿಹಾಸ ಉಳ್ಳಂತ ದೇಗುಲ. ಈ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ನಡೆಯುತ್ತಿದೆ. ಈ ನಡುವೆ ಇಲ್ಲೊಂದು ವಿಸ್ಮಯ ನಡೆದಿದೆ. ಹೌದು, ಇಲ್ಲಿ ಗೋಳಾಕಾರದ ಗುಹೆಯೊಂದು ಪತ್ತೆಯಾಗಿದ್ದು ವಿಸ್ಮಯ ಉಂಟು ಮಾಡಿದೆ. ಈ ಕುರಿತ ಸಂಪೂರ್ಣ ವಿವರ ನಿಮ್ಮ ಮುಂದೆ. ಉಡುಪಿ ದೈವ ದೇವರುಗಳ ನೆನೆಬೀಡು. ಇಲ್ಲಿ ಐತಿಹಾಸಿಕ ದೇವಾಲಯಗಳು, ಗುಡಿ ಗೋಪುರಗಳು ಇವೆ. ಪವಾಡಗಳು, ವಿಸ್ಮಯಗಳು ನಡೆಯುತ್ತಿರುತ್ತವೆ. ಅಂತಹುದೇ ಒಂದು ವಿಸ್ಮಯ ನಡೆಯುತ್ತಿರುವುದು ಉಡುಪಿಯಿಂದ 3 ಕಿಲೋಮೀಟರ್ ದೂರದಲ್ಲಿರುವ ಪಡಿಯಾಡಿಯ ಶ್ರೀ ಲಕ್ಷ್ಮೀ ಅನಂತ ಪದ್ಮನಾಭ ದೇಗುಲದಲ್ಲಿ. ಇಲ್ಲಿ ಗುಹೆಯೊಂದು ಪತ್ತೆಯಾಗಿ ಅಚ್ಚರಿ ಮೂಡಿಸಿದೆ. ನೆಲಮಟ್ಟದಿಂದ 8 ಅಡಿ ಕೆಳಗೆ ಒಂದು ಅರ್ಧ ಗೋಳಾಕಾರದ ಗುಹೆ ಇದಾಗಿದ್ದು ಕುತೂಹಲ ಮೂಡಿಸಿದೆ. ವರ್ಷಗಳ ಹಿಂದಿನ ಇತಿಹಾಸವುಳ್ಳ ಈ ದೇಗುಲದ ಜೀರ್ಣೋದ್ಧಾರ ಕಾರ್ಯ ನಡೆಯುತ್ತಿದೆ. ಈ ಸುಸಂದರ್ಭದಲ್ಲಿ ದೇಗುಲದ ಪೌಡಿ ನಿರ್ಮಾಣಕ್ಕಾಗಿ ಮಣ್ಣು ಅಗೆಯುವ ವೇಳೆ ಉತ್ತರ ಭಾಗದಲ್ಲಿ ಈ ಗುಹೆ ಪತ್ತೆಯಾಗಿದೆ. ಮೇಲ್ಮೈನಲ್ಲಿ ಕಲ್ಲಿನ ಮುಚ್ಚಳದಂತೆ ಈ ಗುಹೆಯ ಒಳಮೈ ನುಣುಪಾಗಿದ್ದು ಅದರಲ್ಲಿ 2-3 ಕಿಟಕಿಗಳಂತಿವೆ. ಆಕರ್ಷಣೀಯವೂ ಆಗಿದೆ. ಲಕ್ಷ್ಮೀ ಅನಂತ ಪದ್ಮನಾಭ ದೇವಸ್ಥಾನ ಪಣಿಯಾಡಿ ಒಂದು ವಿಶೇಷ ಸನ್ನಿಧಾನ. ಸಾಕ್ಷಾತ್ ಅನಂತೇಶ್ವರ ದೇವರ ಸನ್ನಿಧಾನ ಅಂಥೇಳಿ ಪ್ರಶ್ನ ಚಿಂತನೆ ಪ್ರಕಾರ ಮೂಡಿಬಂದ ವಿಷಯ. ಸಾವಿರಾರು ವರ್ಷಗಳಿಂದ ಇತಿಹಾಸ ಕಂಡ ಈ ದೇವಸ್ಥಾನ 2 ಬಾರಿ ಜೀರ್ಣ ಆಗಿ ಈಗ 3ನೇ ಬಾರಿಗೆ ಮಾಧವ ಕುಂಜಿತಾಯ ಅಂತ ಹೇಳುವಂಥವರಿಗೆ ಪಣೆಯ ಅಡಿಯಲ್ಲಿ ಕನಸಿನ ಮೂಲಕ ಬಂದ ಒಂದು ಸನ್ನಿಧಾನ. ಲಕ್ಷ್ಮೀ ಸನ್ನಿಧಾನ ಇರುವ ಅನಂತ ಪದ್ಮನಾಭ ದೇವರ ಒಂದು ಸನ್ನಿಧಾನ. ಇದು ಇತ್ತೀಚೆಗೆ ಒಂದು ಪೂರ್ಣ ಪ್ರಮಾಣದಲ್ಲಿ ಜೀರ್ಣೋದ್ಧಾರಗೊಳ್ಳಬೇಕು ಎನ್ನುವ ದೃಷ್ಟಿಯಿಂದ 2018ರಲ್ಲಿ ಅಷ್ಟಮಂಗಲ ಪ್ರಶ್ನೆ ನಡೆಯಿತು. ಆನಂತರ 2019ರಲ್ಲಿ ಮುಷ್ಟಿ ಕಾಣಿಕೆ, ಹಾಗೆ ವಿಶೇಷ ಪ್ರಾಯಶ್ಚಿತ್ತಾದಿ ಕಾರ್ಯಕ್ರಮಗಳೆಲ್ಲ ಜರುಗಿ ಪೂರ್ಣ ಪ್ರಮಾಣದ ಶಿಲಾಮಯ ಗುಡಿ, ತೀರ್ಥಮಂಟಪ, ಪೌಳಿ, ಕೆರೆ ಇತ್ಯಾದಿ ಈ ಎಲ್ಲ ಕಾರ್ಯಗಳನ್ನು ಒಳಗೊಂಡ ಒಂದು ಬೃಹತ್ ಪ್ರಮಾಣದ ಜೀರ್ಣೋದ್ಧಾರ ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕೆ ಎಲ್ಲ ಇದಕ್ಕೂ ಕೂಡ ಭಕ್ತರ ಸಹಕಾರವನ್ನು ಕೋರಿ ನಾವು ಎಲ್ಲ ಭಕ್ತರನ್ನು ಸಂಪರ್ಕಿಸ್ತಾ ಇದ್ದೇವೆ. ಎಲ್ಲರೂ ಕೂಡ ವಿಶೇಷ ಉತ್ಸಾಹದಿಂದ ಇದರಲ್ಲಿ ಕೈ ಜೋಡಿಸ್ತಾ ಇದ್ದಾರೆ. 2 ಬಾರಿ ಜೀರ್ಣೋದ್ಧಾರಗೊಂಡಿದೆ ಈ ದೇಗುಲ. ಲಕ್ಷ್ಮೀ ಅನಂತ ಪದ್ಮನಾಭ ದೇಗುಲದ ಪವಿತ್ರ ಪಾಣಿಯಾಗಿದ್ದ ಮಾಧವ ಕುಂಜಿತಾಯ ಎಂಬುವರಿಗೆ ಕನಸಿನಲ್ಲಿ ಪಣಿಯ ಅಡಿಯಲ್ಲಿ ಬಂದ ದೇಗುಲವಿದು. ಆದಿಶೇಷನ ಮೇಲೆ ಕುಳಿತಿರುವ ಭಂಗಿಯಲ್ಲಿರುವ ವಿರಳ ಅನಂತ ಪದ್ಮನಾಭ ಮೂರ್ತಿಯನ್ನ ನೀವಿಲ್ಲಿ ಕಾಣಬಹುದಾಗಿದೆ. ವಿವಾಹ ಮತ್ತು ವಿದ್ಯೆಗೆ ಅಧಿದೇವತೆಯಾಗಿ ಪದ್ಮನಾಭ ಇಲ್ಲಿ ಹರಸುವ ಕಾರಣಿಕ ನೆಲೆ ಇದು. ನಿನ್ನೆ ಇದರ ಬಗ್ಗೆ ನಾವು ವಿಶೇಷವಾಗಿ ಅಗೆಯುವಾಗ ನಮಗೆ ಒಂದು ಆಶ್ಚರ್ಯಕರ ಸಂಗತಿ ಮಾಹಿತಿ ನಮ್ಮ ಗಮನಕ್ಕೆ ಬಂದಿದೆ. ಅದರಲ್ಲಿ ಸುಮಾರು 8 ಅಡಿಗೂ ಕೂಡ ಎತ್ತರ ಇರುವ ಒಂದು ಗುಹಾ ಒಂದು ನಮಗೆ ಕಂಡು ಬಂದಿದೆ. ವಿಶೇಷವಾಗಿ ಋಷಿಮುನಿಗಳು ಒಂದು ವಾಸ ಇದ್ದ ಹಾಗೆ ಕಂಡು ಬರ್ತಾ ಇದೆ. ಇದೊಂದು ದೇವಸ್ಥಾನದ ಇತಿಹಾಸದಲ್ಲಿ ಒಂದು ದೊಡ್ಡ ವಿಷಯ ಅಂತ ಹೇಳಲಿಕ್ಕೆ ನಾವು ಸಂತೋಷ ಪಡ್ತಾ ಇದ್ದೇವೆ. ಇದನ್ನು ಮುಂದಕ್ಕೆ ಕೂಡ ಇದರಲ್ಲಿ ಏನು ಇರ್ಬೋದು ಅಂತ ಹೇಳುವಂಥ ಒಂದು ಇದನ್ನು ಕೂಡ ನಾವು ಸಂಬಂಧಪಟ್ಟರಲ್ಲಿ ತಿಳಿದು ಜನರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ವಿಶೇಷ ಒಂದು ಮೂರ್ತಿಯನ್ನು ಕೂಡ ನೀವು ಮೂಲ ಮೂರ್ತಿಯನ್ನು ನೋಡಿದರೂ ಕೂಡ ಒಂದು ಎಲ್ಲರ ರೂಪ ಎಲ್ಲ ಲಕ್ಷಣಗಳಿರುವ ಒಂದು ವಿಶೇಷ ಮೂರ್ತಿಯಾಗಿ ಕಂಡು ಬರ್ತದೆ. ಇದು ಈ ಒಂದು ಸೌಭಾಗ್ಯ ಇಡೀ ಉಡುಪಿಯ ಜನತೆಗೆ ಬಹಳ ಒಂದು ವಿಶೇಷ ಅಂತ ಹೇಳಿ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇವೆ. ಇಂತಹ ಕಾರ್ಣಿಕ ಕ್ಷೇತ್ರದಲ್ಲಿ ಗುಹೆ ಸಿಕ್ಕಿದೆ. ಈ ಗುಹೆ ಹಿಂದೆ ಋಷಿಮುನಿಗಳು ತಪಸ್ಸು ಮಾಡುತ್ತಿದ್ದ ತಾಣವಾಗಿದ್ದೆ ಎಂಬ ಊಹೆ ಹುಟ್ಟಿದೆ. ಈ ಗುಹೆಯ ಬಗೆಗೆ ಅಧ್ಯಯನಗಳು ನಡೆದಲ್ಲಿ ಮುಂದಿನ ದಿನಗಳಲ್ಲಿ ದೇವಳದ ಇತಿಹಾಸದ ಮೇಲೆ ಮತ್ತಷ್ಟು ಬೆಳಕು ಚೆಲ್ಲಲಿದೆ. ಬ್ಯೂರೋ ರಿಪೋರ್ಟ್.
ರಿಪೋರ್ಟ್, ದಿಕ್ಸೂಚಿ ಟಿವಿ, ಉಡುಪಿ. ಇದು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಹೊಸ ವಿಚಾರವನ್ನ ನಾವು ನಿಮ್ಮ ಮುಂದೆ ತರ್ತೀವಿ. ಸಬ್ಸ್ಕ್ರೈಬ್ ಮಾಡಿ ದಿಕ್ಸೂಚಿ. ಇದು ಸುದ್ದಿ ಮನರಂಜನೆಯ ಅನುಸೂಚಿ.